ಉಚ್ಚಿಲದಲ್ಲಿ ನಡೆದಂತಹ ಒಂದು ಅಪಘಾತ ಏನಿದೆ, ಅಲ್ಲಿ ಲಾರಿಯನ್ನ ಚಲಾಯಿಸ್ತಾ ಇದ್ದದ್ದು ಬಾಲಕ ಅನ್ನುವಂತಹ ವಿಚಾರ ಇವತ್ತು ಬೆಳಕಿಗೆ ಬಂದಿದೆ. ಆದ್ರೆ ಈ ಒಂದು ಘಟನೆಯಲ್ಲಿ ಮೃತಪಟ್ಟಿರುವವನು ಕೂಡ ಒಬ್ಬ ಬಾಲಕ. ಆದ್ರೆ ಈ ಬಾಲಕ ಮಾತ್ರ ಏನೂ ತಪ್ಪು ಮಾಡದೆ ಅಪಘಾತಕ್ಕೆ ಬಲಿಯಾಗಿದ್ದಾನೆ. ಹಾಗಾಗಿ ಈ ಸಾವು ನ್ಯಾಯವೇ ಅನ್ನುವಂತಹ ಪ್ರಶ್ನೆ ಕೂಡ ಹುಟ್ಟಿಕೊಳ್ತಾ ಆಗಿದೆ. ಬೆಳಗಾವಿ ಹುಕ್ಕೇರಿ ಮೂಲದ ಸಮರ್ಥ್ ಪೋದ್ದಾರ್, 13 ವರ್ಷದ ಹುಡುಗ, ಬೆಳಗಾವಿಯಿಂದ ಹೊರಟಿದ್ದಾನೆ ಕರಾವಳಿಗೆ ಬಂದು ತಾನು ಶಿಕ್ಷಣವನ್ನು ಪಡಿಬೇಕನ್ನುವಂತಹ ಒಂದು ಆಸೆಯಿಂದ ಬೆಳ್ಳಂ ಬೆಳಗ್ಗೆ ಬೆಳಗಾವಿಯ ಬಸ್ ಇಳಿದಂತಹ 13ರ ಹರೆಯದ ಬಾಲಕನಿಗೆ ಯಮ ಧರ್ಮರಾಯ ಎರಗಿದಂತೆ ಬಾಲಕನೇ ಚಲಾಯಿಸಿಕೊಂಡು ಬರ್ತಾ ಇದ್ದಂತಹ ಒಂದು ಲಾರಿ ಬಂದು ಎರಗಿದೆ. ಈ ಒಂದು ಘಟನೆಯಲ್ಲಿ ಬೆಳಗಾವಿ ಹುಕ್ಕೇರಿ ಮೂಲದ ಸಮರ್ಥ್, 13 ವರ್ಷ ಪ್ರಾಯದ ಬಾಲಕ, ಸಮರ್ಥನ ತಂದೆ ಪ್ರಭಾಕರ್ ಇಬ್ಬರೂ ಕೂಡ ಈ ಒಂದು ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಪಡು ಕುತ್ಯರ್ನ ಆನೆಗುಂದಿ ಸರಸ್ವತಿ ಪೀಠದ ವಿದ್ಯಾರ್ಥಿ ಈತ. ಶ್ರೀ ನಾಗಧರ್ಮೇಂದ್ರ ಸರಸ್ವತಿ ಸಂಸ್ಕೃತ ವೇದ ಸಂಜೀವಿನಿ ಪಾಠಶಾಲೆ 7ನೇ ತರಗತಿಗೆ ಅಡ್ಮಿಷನ್ ಮಾಡಿಕೊಂಡಿದ್ದ, ದಾಖಲಾತಿ ಮಾಡಿಕೊಂಡಿದ್ದ ಸಮರ್ಥ್. ಕಲಿಬೇಕು, ಶಿಕ್ಷಣವನ್ನು ಪೂರೈಸಬೇಕನ್ನುವಂತಹ ಆಸೆಯಿಂದ ಬಂದಂತಹ ಬಾಲಕ ಮಗನನ್ನ ಕರ್ಕೊಂಡು ಬಂದಿದ್ರು ಇಲ್ಲಿ ಅಪ್ಪ ಪ್ರಭಾಕರ್ ಅವರು. ಯಾಕಂದರೆ 13 ವರ್ಷದ ಬಾಲಕ ಒಬ್ಬನೇ ಬಸ್ಸಲ್ಲಿ ಬರಲಿಕ್ಕಾಗಲ್ಲ ಅಂತೇಳಿ ಬೆಳಗಾವಿಯಿಂದ ಹೊರಟವರು ಬಂದು ಉಚ್ಚಿಲದಲ್ಲಿ ಬಸ್ ಇಳಿದಿದ್ದಾರೆ ಅಪ್ಪ ಮಗ. ಆದರೆ ಬಸ್ನಿಂದ ಇಳಿದವರ ಮೇಲೆ ಲಾರಿ ಹರಿದಿದೆ. ಈ ಒಂದು ಅಪಘಾತದಲ್ಲಿ ಇಬ್ಬರೂ ಕೂಡ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ, ಏನೂ ಮಾಡದ ತಪ್ಪಿಗೆ. ಗಮನಿಸಬೇಕಾದಂಥ ಒಂದು ಪ್ರಮುಖ ಅಂಶ, 14 ಚಕ್ರದ ಗೂಡ್ಸ್ ಗಾಡಿಯನ್ನು 16ರ ವಯಸ್ಸಿನ ಚಾಲಕ ಚಲಾಯಿಸ್ತಾ ಇದ್ದದ್ದಿಲ್ಲಿ. ನಾವು ದೊಡ್ಡ ದೊಡ್ಡ ಗಾಡಿಯಲ್ಲೆಲ್ಲ ನೋಡಿದ್ದೇವೆ, ತುಂಬ ಸಪೂರ ಇದ್ದವರು ಕೂಡ ಆ ಗಾಡಿಯನ್ನು ತೆಗೆದುಕೊಂಡು ಹೋಗಿ ಡ್ರೈವ್ ಮಾಡೋಗಿ ಹೇಳ್ತೇವೆ, ಅಷ್ಟು ದೊಡ್ಡ ಗಾಡಿಯನ್ನು ಇಷ್ಟು ಚಿಕ್ಕ ಜೀವದವ ಬಿಡ್ತಾನೆ ಅಂತೇಳಿ. ಆದರೆ ಇಲ್ಲಿ ನೋಡಿ, 14 ಚಕ್ರದ ಗಾಡಿ 16 ವರ್ಷದ ವಯಸ್ಸಿನ ಚಾಲಕ ಚಲಾವಣೆ ಮಾಡ್ತಾ ಇದ್ದಾನೆ. ಅದರಲ್ಲೂ ಕೂಡ ಈ ಅಪಘಾತ ಆಗೋದಕ್ಕೆ ಕಾರಣ ಏನು ಕೇಳಿದರೆ, ಆ ಬಾಲಕ ನಿದ್ದೆ ಮಂಪರ್ನಲ್ಲಿದ್ದ. ಶೇಖರ್ ಅನ್ನುವಂತಹ ಇನ್ನೊಬ್ಬ ಚಾಲಕ ಲಾರಿಯಲ್ಲಿ ಮಲಗಿದ್ದಾನೆ. ಶೇಖರ್ ಹತ್ರ ಈ ಬಾಲಕ ಹೇಳಿದ್ದಾನೆ, ಅಣ್ಣ ನನಗೂ ಕೂಡ ನಿದ್ದೆ ಬರ್ತಾ ಇದೆ ಅಣ್ಣ. ಆಗ ಶೇಖರ್ ಏನು ಹೇಳಬೇಕು, ನಾನು ಮಲಗಿದ್ದೇನೆ, ನೀನು ಗಾಡಿ ಬಿಡು ಅಂತ ಹೇಳೋದಲ್ಲ, ಗಾಡಿ ಸೈಡಿಗೆ ಹಾಕು ಇಬ್ಬರು ಮಲಗೋಣ ಅಂತ ಹೇಳಬೇಕು. ಬಟ್ ಶೇಖರ್ ಏನು ಹೇಳಿದ್ದಾನೆ, ಗಾಡಿಯಲ್ಲಿದ್ದ ಇನ್ನೊಬ್ಬ ಡ್ರೈವರ್, ಸ್ವಲ್ಪ ಮುಂದ್ಗಡೆ ಟೀ ಅಂಗಡಿ ಇದೆ ಅಲ್ಲಿ ನಿಲ್ಲಿಸೋಣ ಚಾ ಕುಡಿಯೋಣ. ಬಟ್ ಎಲ್ಲಿ ಟೀ ಅಂಗಡಿ ಬರುತ್ತೆ ಅಲ್ಲಿ ತನಕ ಗಾಡಿ ಬಿಡ್ಬೇಕಲ್ವಾ, ನಿದ್ರೆಯಲ್ಲಿದ್ರೆ ಗಾಡಿ ಬಿಡ್ಲಿಕ್ಕಾಗತ್ತಾ? ಸೊ ನಿದ್ದೆ ಮಂಪರ್ನಲ್ಲಿ ಇಬ್ಬರ ಮೇಲೆ ಲಾರಿ ಹತ್ತಿಸಿದ್ದಾನೆ. 2 ಜೀವಗಳು ಮಾತ್ರ ಈ ಘಟನೆಯಲ್ಲಿ. ಏನೂ ತಪ್ಪು ಮಾಡದೆ ಪಾಪ ಬೆಳ್ಳಂ ಬೆಳಗ್ಗೆ ಬಸ್ನಿಂದ ಇಳಿದವ್ರು ಎಲ್ಲಿಂದಾದ್ರೂ ಅವ್ರು ಅನಿಸಲಿಕ್ಕೆ ಸಾಧ್ಯನಾ ನಮ್ಮ ಮೇಲೆ ಲಾರಿ ಹರಿದು ಸಾಯ್ತೀವಿ ಅಂತೇಳಿ. ಅದು ಕೂಡ ಬೆಳಗಾವಿಯಿಂದ ರಾತ್ರಿಡೀ ಟ್ರಾವೆಲ್ ಮಾಡಿ ಕರಾವಳಿ ತನಕ ಬಂದಿದ್ದಾರೆ. 13ರ ಹರೆಯದ ಬಾಲಕ, ನಾನು ಶಿಕ್ಷಣವನ್ನು ಪೂರೈಸಬೇಕಂತ 7ನೇ ಕ್ಲಾಸಿಗೆ ಒಂದು ಶಾಲೆಗೆ ಅಡ್ಮಿಷನ್ ಪಡ್ಕೊಂಡಿದ್ದಾನೆ, ಅಪ್ಪ ಮಗನನ್ನು ಕರ್ಕೊಂಡು ಬಂದಿದ್ದಾರೆ ನನ್ನ ಮಗನನ್ನು ಬಿಟ್ಟು ಹೋಗ್ಬೇಕಂತೇಳಿ. ಹೇಗಾಗಬೇಡ ಆ ಜೀವಗಳಿಗೆ, ಅವರ ಮನೆಯವರ ಪರಿಸ್ಥಿತಿ ಹೇಗಿರಬೇಡ? ಈಗ ನಾವು ಯೋಚಿಸಬೇಕಾಗಿರುವಂಥದ್ದು ಸಮರ್ಥನ ಅಮ್ಮನ ಪರಿಸ್ಥಿತಿ. ನಾವು ಫೋಟೋದಲ್ಲಿ ಇಬ್ಬರನ್ನು ತೋರಿಸ್ತಾ ಇದ್ದೇವೆ, ಅದು ಅಪ್ಪ ಮಗ, ಅಮ್ಮನ ಫೋಟೋ ತೋರಿಸ್ತಾ ಇಲ್ಲ. ಆದರೆ ಅಮ್ಮನ ಪರಿಸ್ಥಿತಿ ಹೇಗಿರಬೇಡ? ಒಂದು ಕಡೆ ಗಂಡ ಈಗ ತೀರ್ಕೊಂಡಿದ್ದಾರೆ, ಮಗ ತೀರ್ಕೊಂಡಿದ್ದಾರೆ, ಆ ಮನೆಯ ಪರಿಸ್ಥಿತಿ ಏನು ತಪ್ಪು ಮಾಡಿದ್ದಾರೆ ಪಾಪ ಈ 2 ಜೀವಗಳು. ಬಾಲಕ ಗಾಡಿ ಚಲಾಯಿಸಿದ, ಡ್ರೈವರ್ ಮಲಗಿದ್ದ, ಬಾಲಕನು ನಿದ್ದೆಯಲ್ಲಿದ್ದ, ಇವರ ಹುಚ್ಚಾಟಕ್ಕೆ 2 ಜೀವಗಳು ಬಲಿ ಆಗಿದೆ. ಏನೋ ಇವತ್ತಿನ ಮಾಹಿತಿ ಪ್ರಕಾರ ತಂದೆ ಮಗನ ಸಾವಿಗೆ ಕಾರಣವಾಗಿದ್ದಂತಹ ಲಾರಿ ಚಲಾಯಿಸಿದ ಬಾಲಕನನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಲಾರಿ ಚಾಲಕ ಶೇಖರ್ನನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸಲಾಗಿದೆ. ಏನೋ ಪೊಲೀಸರ ಮಾಹಿತಿ ಪ್ರಕಾರ ಲಾರಿ ಚಲಾಯಿಸುವ ಬಾಲಕ ಏನಿದ್ದಾನೆ, ಆತನಿಗೆ ಅತೀವ ಆಸಕ್ತಿ ಯಾವುದರಲ್ಲಿ, ಗಾಡಿ ಚಲಾಯಿಸೋದ್ರಲ್ಲಿ. ಈ ಗಾಡಿಯಲ್ಲಿ ಬಾಲಕ ಕ್ಲೀನರ್ ಆಗಿ ವರ್ಕ್ ಮಾಡೋದು. ಆ್ಯಕ್ಚುಲಿ ಇಲ್ಲಿ ಎಲ್ಲವೂ ಅಪರಾಧನೇ. ಈಗ ಏನೋ ಒಂದು ಕಡೆ ಅಪ್ರಾಪ್ತ ವಯಸ್ಸಿನ ಯುವಕ ಬಾಲಕನನ್ನು
ಕೆಲಸಕ್ಕೆ ಸೇರಿಸಿಕೊಂಡು ಕ್ಲೀನರ್ ಆಗಿ ದುಡಿಸಿದ್ದು ಅಪರಾಧ. 16 ಹರೆಯದ ಬಾಲಕ, ಡ್ರೈವಿಂಗ್ ಲೈಸೆನ್ಸ್ ಇಲ್ಲ, ಅವನಿಗೆ ಗಾಡಿ ಕೊಟ್ಟು ಈ 13 ಏನೋ ಚಕ್ರದ ಗಾಡಿಯನ್ನು, 14 ಚಕ್ರದ ಗೂಡ್ಸ್ ಗಾಡಿಯನ್ನು ಓಡಿಸಲಿಕ್ಕೆ ಹೇಳಿದ್ದು, ಅದು ಇನ್ನೊಂದು ತಪ್ಪು. ಸೊ ಈಗ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಇಬ್ಬರನ್ನು ಕೂಡ. ಆ ಬಾಲಕ ಪೊಲೀಸರ ಹತ್ರ ಹೇಳಿದಾನಂತೆ ವಿಚಾರಣೆಯ ಸಂದರ್ಭದಲ್ಲಿ, ಅಪಘಾತಕ್ಕೂ 20 ನಿಮಿಷದ ಮೊದಲು ನನಗೆ ನಿದ್ದೆ ಬರ್ತಾ ಇದೆ ಅಂತ ನಾನು ನನ್ನ ಹಿಂದ್ಗಡೆ ಮಲಗಿದ್ದಂತಹ ಚಾಲಕ ಶೇಖರ್ಗೆ ಹೇಳಿದ್ದೇನೆ. ಶೇಖರ್ ಮಾತ್ರ ನಿದ್ರೆಯಲ್ಲಿ ಆರಾಮ್ಸೆ ಹೇಳಿದ್ದಾನೆ, ಮುಂದೆ ಟೀ ಶಾಪ್ ಇದೆ ಅಲ್ಲಿ ನಿಲ್ಲಿಸೋಣ, ಆಮೇಲೆ ಟೀ ಕುಡಿದ್ಮೇಲೆ ನಾನು ಗಾಡಿ ಓಡಿಸ್ತೇನೆ ಅಂತ ಹೇಳಿ ಬಾಲಕ ಶೇಖರ್ ಹೇಳಿದ್ದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ನಿದ್ರೆಯಲ್ಲಿ ಗಾಡಿ ಬಿಟ್ಟಿದ್ದಾನೆ. ಆದರೆ ಏನೂ ತಪ್ಪು ಮಾಡದೆ 2 ಜೀವಗಳು ಬಲಿ ಆಗಿದೆ. ಲಾರಿ ಚಾಲಕ ಶೇಖರ್ನ ಡ್ರೈವಿಂಗ್ ಲೈಸೆನ್ಸನ್ನು ರದ್ದುಪಡಿಸಿ ಲಾರಿ ಏಜೆನ್ಸಿಯ ಪರವಾನಿಗೆಯ ರದ್ದುಪಡಿಸುವಂತಹ ಕ್ರಮವನ್ನು ಈಗ ಪೊಲೀಸರು ಕೈಗೊಳ್ತಾ ಇದ್ದಾರೆ.